Gustavo Esteja, viu? Session ini priti ini baru mulai. Modalnya lagi
ಸಚಿನ್ ಅವರು ಮಾತಾಡ್ತಾರೆ ಮತ್ತು ನಂತರ ಭಾಗದಲ್ಲಿ ಮಾನಸ ಸುಧೀರ್ ಅವರು ಮಾತಾಡ್ತಾರೆ. ಅವರು ಇಬ್ಬರು ಮಾತಾಡಿದ ಮೇಲೆ ನಾವು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅನ್ನ ನಾವು ಮುಂದುವರಿಸ್ತೇವೆ. ಸಚಿನ್ ಅವರು ಮಾತಾಡಿದ ಮೊದಲೇ ಹೇಳಿದ್ರು, ನಾನು ಸ್ಟೇಜ್ ಅಲ್ಲಿ ಹೆಚ್ಚು ಮಾತಾಡಿ ಅಭ್ಯಾಸ ಇಲ್ಲ ಎಂಬುದಾಗಿ. ಆದರೆ ಅವರ ಮಾತನ್ನ ಕೇಳುವುದೇ ನಮಗೊಂದು ಖುಷಿ. ಅವ್ರು ಬರ್ತಾರೆ ಅನ್ನುವಂಥದ್ದೇ ಒಂದು ಖುಷಿ. ಅವರು ಮಾತಾಡುವಾಗೆಲ್ಲ ನಮಗೆ ನಗು ಬರುತ್ತೆ, ಅಷ್ಟು ಖುಷಿ ಆಗುತ್ತೆ. ಸೊ ಸಚಿನ್ ಅವರು ಎಷ್ಟು ಮಾತಾಡ್ತಾರೆ ಗೊತ್ತಿಲ್ಲ, ಆದರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಮನವಿ ಇದೆ, ಒಂದು ವಿನಂತಿ ಇದೆ, ಒಂದು ರಿಕ್ವೆಸ್ಟ್ ಇದೆ. ನೀವು ಕಾರ್ಯಕ್ರಮವನ್ನು ಮುಗಿಸಿ ಈ ಸೆಷನ್ ಮುಗಿಸಿ ಹೊರಗೆ ಬಂದಾಗ ನಿಮ್ಮ ಕಾರಿನ ಬಗ್ಗೆ ತುಂಬ ಜನರಿಗೆ ಕ್ರೇಜ್ ಇದೆ. ನಿಮ್ಮ ಕಾರನ್ನು ನೀವು ಒಂದು ರೌಂಡ್ ಇಲ್ಲಿ ಓಡಿಸಬೇಕು ಮತ್ತು ವಿಶೇಷವಾಗಿ ಮಕ್ಕಳೆಲ್ಲ ರಿಕ್ವೆಸ್ಟ್ ಮೇಲೆ ಹಾರ್ನ್ ಮಾಡಬೇಕು ಎಂಬುದಾಗಿ. ಈ ಒಂದು ರಿಕ್ವೆಸ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟು ಇನ್ನು ಮುಂದಕ್ಕೆ ಮಾತಿಗೆ ಮಂಡಪಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ನಮಸ್ತೆ ಎಲ್ರಿಗೂ. ಸ್ಟೇಜ್ಗೆಲ್ಲ ಹೋಗಿ ಅಷ್ಟು ಅಭ್ಯಾಸ ಇಲ್ಲ. ನನ್ನ ಲಾಕ್ಸ್ ಎಲ್ಲ ಬಂದು ತುಳು ಇರಲಿ, ತುಳು ಮಾಡ್ತೀನಿ ಲಾಕ್ಸ್ ಎಲ್ಲ. ಸೊ ಇವತ್ತು ತುಳು ಮಾತಾಡಿದ್ರೆ ಅಂದರೆ ಬೇರೆ ಬೇರೆ ಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಬಂದಿದ್ದಾರೆ. ಸೊ ಅವ್ರಿಗೆ ಆಗ್ತಾ ಇಲ್ಲ ತುಳು. ಸೊ ಕನ್ನಡದಲ್ಲಿ ಮಾತಾಡ್ತೀನಿ, ಕನ್ನಡದಲ್ಲಿ ಮಾತಾಡೋ ಅಷ್ಟು ಅಭ್ಯಾಸ ಇಲ್ಲ. ಸೊ ನನಗೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು 2013. ಸೊ ಬರೀ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತೀವಿ. ಆ್ಯಕ್ಚುಲಿ ನನಗೆ ಅನಿಮೇಷನ್ ತುಂಬ ಅನಿಮೇಷನ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅವಾಗ ಅನಿಮೇಷನ್ ಫೀಸ್ ಬಂದು 2 lakh. ಅವಾಗ ಅವಾಗ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಬಂದ ಸರಿ ತುಂಬ ಕಷ್ಟ ಇತ್ತು. ಅವಾಗ ನಮ್ಮ ಮನೆ ತುಂಬ ಕಷ್ಟ ಇತ್ತು, ಸಪೋರ್ಟ್ ಇಲ್ಲ. ಅವಾಗ 9th ನಾನು ಬೇಕಂದ್ರೆ ಫೈಲ್ ಆದೆ, ಅಂದರೆ ನನಗೆ ಸ್ಟಡೀಸ್ ಬೇಡ ಅನಿಮೇಷನ್ ಮಾಡಬೇಕಂತ. ಆಮೇಲೆ ಗೊತ್ತಾಗಿದೆ ಏನಂದರೆ ಅನಿಮೇಷನ್ ಮಾಡಬೇಕಂದ್ರೆ 10th ಪಾಸ್ ಆಗ್ತೀನಿ. ಮತ್ತೆ ಆ ಸ್ಕೂಲಲ್ಲಿ ನನಗೆ ಅಡ್ಮಿಷನ್ ಕೊಟ್ಟಿಲ್ಲ. ನಾನು ಕಟ್ಪಡೆಯಲ್ಲಿ ಟ್ಯೂಟರ್ಗಳಿಗೆ ಬಂದು ಬಂದೆ ಜಾಯ್ನ್ ಅಲ್ಲಿ. ಸೊ ಅಲ್ಲಿ ಕೂಡ ಕಸಮಲ್ಲಿ ಈಗ ಗೊತ್ತಿಲ್ಲ ಇದೆ ಅದೇ ಇಲ್ಲ ಅಂತ. ಅವಾಗ 46 ಅಂದರೆ 40% ನಾನು ಬರೆಯಕ್ಕೆ ಅವನೇ ಟಿಕ್ ಮಾಡಬೇಕು ಕ್ವಶನ್ ಆನ್ಸರ್ 4 ಆಪ್ಷನ್ ಕೊಟ್ಟಿದ್ದರು. ಸೊ ಅದು ನನಗೆ ಅದೇ ಎಕ್ಸಾಮ್ ಅಲ್ಲಿ ಕೂಡ 10-20 ಹಾಕಿ ಟಿಕ್ ಮಾಡಿದ್ದೆ. ಸೊ ನಾನು ನನ್ನ ಕ್ಲಾಸಲ್ಲಿ ಅದೇ ನನ್ನ ಟ್ಯೂಟರ್ಗಳಲ್ಲಿ 34 ಜನ ಇದ್ವಿ. ಸೊ ಅದರಲ್ಲಿ ಪಾಸ್ ಆಗ್ತಾನೆ ಒಬ್ಬನೇ. ಮತ್ತೆ ನಮ್ಮ ಮನೆ ಯಾವ್ದು ಟಿಕೆಟ್ ಇರುತ್ತೆ ಯಾವ್ದು ಯಾವ್ದು ಗೊತ್ತಿರ್ಲಿಲ್ಲ. ಅದನ್ನ ನಾವು ಅಂದ್ರೆ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ಅದರದಲ್ಲಿ ಕಲ್ಚರ್ ಮತ್ತೆ ಕಂಬಳ ಎಲ್ಲರೂ ನೋಡ್ತೀವಿ. ಹೇಳಬೇಕು ಆ ಕಂಬಳ ಇಷ್ಟ ಎಲ್ಲರೂ ಕಂಬಳ ನೋಡ್ತೀವಿ. ಆದ್ರೆ ಕಂಬಳ ಕೋಣ ಅದನ್ನ ಯಾವ ತರ ಸಾಕ್ತಾರೆ ಅದ್ರ ಬಗ್ಗೆ ಜನ ಗೊತ್ತಿಲ್ಲ. ಸೊ ಅವ್ರ ಮನೆಗೆ ಹೋಗಿ ನಾನು ಅದನ್ನ ಯಾವ ತರ ಸಾಕ್ತಾರೆ ಅದನ್ನ ತುಂಬಾ ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಯಾಕಂದ್ರೆ ಮಾತ್ರ ಬರಲ್ಲ. ನನಗೆ ಒಂದೇ ಅನಿಸ್ತಾ ಇದೆ ಅವ್ರ ಮಾತು ಕೇಳಿದ ಮೇಲೆ, ಸಚಿನ್ ಶೆಟ್ಟಿ ಅವರು ಅವರ ಜೀವನದಲ್ಲಿ ಏನೆಲ್ಲ ಕನಸು ಕಂಡಿದ್ದಾರೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಎಲ್ಲ ಫುಲ್ಫಿಲ್ ಮಾಡಬೇಕು, ಕಲಿಬೇಕು, ಒಳಗಡೆ ಏನೆಲ್ಲ ಆಸೆ ಇತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡಿದ್ದಾರೆ. ಬಹುಶಃ ಇಂಥ ಒಂದು ಹೊಸತನದ ಕಂಟೆಂಟ್ ಅನ್ನು ಕೊಟ್ಟದಕ್ಕಾಗಿ ನಮ್ಮ ತುಳುನಾಡಿನ ಸೆಲೆಬ್ರಿಟಿ ನಾವು ಹೊರಗಡೆ ನೋಡಿದೆವು ಅವ್ರಿಗೆ ಯಾವ ರೀತಿ ಅವರಿಗೆ ಅಭಿಮಾನಿಗಳಿದ್ದಾರೆ ಎಂಬುದಾಗಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಅವ್ರ ಕೃತಜ್ಞತೆ ಮೊದಲನೇದಾಗಿ. ಅವರ ಬಗ್ಗೆ ನಿಮ್ಮ ಪ್ರಶ್ನೆಗಳು ಖಂಡಿತ ಇರುತ್ತೆ. ಪ್ರಶ್ನೆಗಳಿಗೆ ಅವರು ತುಳುವಲ್ಲಿ ಉತ್ತರ ಕೊಟ್ಟರು ತೊಂದರೆ ಇಲ್ಲ, ನಮಗೆ ಏನು ಕೊಟ್ಟರು ತೊಂದರೆ ಇಲ್ಲ. ತುಳು ಕನ್ನಡ ಮಿಕ್ಸ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಕೇಳಲಿಕ್ಕೆ. ಎರಡನೇ ಮಾತನ್ನು ಈಗಲೇ ನಾವು ಆಲಿಸಿಬಿಡುವ ಸಾಹಿತ್ಯ ಅನ್ನುವಂಥದ್ದು, ವಿಶೇಷವಾಗಿ ಕನ್ನಡದ ಹಾಡುಗಳು ಅನ್ನುವಂಥದ್ದು, ಅದಕ್ಕೊಂದು ಹೊಸ ಟಚ್ಚನ್ನು ಕೊಟ್ಟದ್ದು, ಹೊಸ ರೂಪವನ್ನು ಕೊಟ್ಟದ್ದು. ಅವರಿಂದಾಗಿ ಎಷ್ಟೋ ಜನ ಕನ್ನಡ ಸಾಹಿತ್ಯದ ಕುರಿತಾಗಿ ಓದಬೇಕು, ಕಲ್ತ್ಕೋಬೇಕು, ಈ ಹಾಡು ಯಾವುದು ತಿಳ್ಕೋಬೇಕು ಅನ್ನುವಂಥ ಒಂದು ಆಶಯನ ಪಡೆದರು. ಶ್ರೀಮತಿ ಮಾನಸಿ ಸುಧೀರ್ ಅವರು ಈಗ ಮಾತಾಡ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಹಿತ್ಯ ನನ್ನ ಅನುಭವ ಅನ್ನುವಂಥ ವಿಚಾರದ ಕುರಿತಾಗಿ ಮಾತಾಡ್ತಾರೆ. ಮಾತಿನ ಮಂಟಪಕ್ಕೆ ಅವರಿಗೆ ಪ್ರೀತಿಯಿಂದ ಸ್ವಾಗತ. ಅಲ್ಲ ಸಚಿನ್ ಅವ್ರು ಮಾತಾಡಿದ್ರೆ ಸರಿ ಬರೋದಿಲ್ಲ, ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ನಿಮ್ಮ ನೆಗಡಿಸ್ಬಿಟ್ಟು ಈಗ ನನಗೆ ಗೊತ್ತಿನ ಚೆನ್ನಾಗಿದೆ. ನಾನಿಂದ ಮಾತಾಡಿದ್ರು ಮಾತ್ರ ಒಂದಿನ ಸರ್ ಫೋನ್ ಮಾಡಿದಾಗ ಹೀಗೆ ಕಾರ್ಯಕ್ರಮ ಉಂಟು ಮನಸ್ಸಿಗೆ ಬರಬೇಕು ಅಂತ ಕೇಳಿದಾಗ ಇಲ್ಲೇ ನನ್ನ ಮನೆ ಎರಡು ಕಂಪೌಂಡ್ ಹಾಕಿ ನಾಲ್ಕು ನಮ್ಮ ನಾನು ಉದ್ದ ಎರಡು ಹೆಜ್ಜೆ ಆಚೆ ಇಟ್ಟರೆ ನನ್ನ ಮನೆ ಬರ್ತದೆ, ಇಲ್ಲೇ ಪಕ್ಕದ ಮನೆಗೆ ಹೋಗಿ ಒಂಚೂರು ಹರಟೆ ಹೊಡೆದು ಬರುವ ಅಂತ ಒಪ್ಪಿಕೊಂಡೆ. ಆಮೇಲೆ ಇನ್ವಿಟೇಷನ್ ಬಂತು, ವಿವರ ಗೊತ್ತಾಯಿತು, ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾಯಿತು, ಪತ್ರಿಕೋದ್ಯಮ ಕಲಿತಾ ಇರೋ ಒಂದಿಷ್ಟು ಮಕ್ಕಳಿದ್ದಾರೆ ಅವರನ್ನು ಉದ್ದೇಶಿಸಿ ಮಾತಾಡಬೇಕು ಅನ್ನುವಾಗ ಸ್ವಲ್ಪ ಗಾಬರಿ ಆಗುತ್ತೆ ಹೋಗಿ. ಯಾಕಂದರೆ ನನ್ನ ಅನುಭವವನ್ನು ನಿಮಗೆ ಏನು ಒಂಚೂರ
ಭರತನಾಟ್ಯ ಟೀಚಿಂಗ್ ಮಾಡ್ತಾ ಇದ್ದೇನೆ, ಒಂದಿಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇನೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮುಂದೆ ನಿಂತದಲ್ಲ, ಒಂದಿಷ್ಟು ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದೇನೆ ಅನ್ನೋ ಕಾರಣಕ್ಕಾಗಿಯೂ ನಾನು ನಿಮ್ಮ ಮುಂದೆ ನಿಂತದಲ್ಲ. ಈಗ ಒಂದೆರಡು ವರ್ಷಗಳ ಹಿಂದೆ ನಾನು ಮಾಡಿದ ಒಂದಿಷ್ಟು ವಿಡಿಯೋಗಳ ಕಾರಣದಿಂದಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸೊ ಅದರ ಬಗ್ಗೆ ಕೆಲವು ನನ್ನ ಅನುಭವಗಳನ್ನು ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನೀವೊಂದು ವಿಡಿಯೋ ಮಾಡಿದ್ದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ಕವನ, ಅದು ವೈರಲ್ ಕೂಡ ಆಯ್ತು ಮತ್ತೆ ಕಾಂಟ್ರವರ್ಸಿಯಲ್ ಕೂಡ ಆಯ್ತು. ತುಂಬಾ ಒಳ್ಳೆ ಪ್ರಶ್ನೆ. ನಾನು ಆ ಪ್ರಸ್ತಾಪ ಮಾಡಿರ್ಲಿಲ್ಲ, ಸುಮ್ಮನೆ ನೆಗೆಟಿವಿಟಿ ಹೊರಡುದು ಬೇಡ ಅಂತ. ಆದ್ರೆ ಅದರಿಂದ ನಾನು ಕಲಿತದ್ದು ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹೌದು, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ಗುಬ್ಬಚ್ಚಿಯ ಗುಡ್ಡೊಂದು ವಿಡಿಯೋ ತಗೊಂಡಿಲ್ಲ ಯಾರು ಮಹಾರಾಷ್ಟ್ರದ ಬಗ್ಗೆ ಹೇಳುವುದಿಲ್ಲ. ನಮ್ಮ ನೆಟ್ವರ್ಕ್ ಇಜ್ಜಿ ಭಾರಿ ಸೋತ್ಕೊಂಡು ಭಾರಿ ಇಟ್ಟಾರ ಈ ಕಾರ್ಯಕ್ರಮ ಖಂಡಿತವಾಗಿ ಖುಷಿ. ಆದ್ರೆ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಕ್ಲಾಸ್ಮೇಟ್ ಸಹಪಾಠಿಗಳೆಲ್ಲ ನೋಡ್ಬೇಕು ಅಂತಂದ್ರೆ ದಯವಿಟ್ಟು MGM ಜರ್ನಲಿಸಂ ಯೂಟ್ಯೂಬ್ ಇದರಲ್ಲಿ ಚಾನಲ್ ಅಲ್ಲಿ ಈ ಲೈವ್ ಬರ್ತಾ ಇದೆ, ನೇರ ಪ್ರಸಾರ ಬರ್ತಾ ಇದೆ, ದಯವಿಟ್ಟು ಅದನ್ನ ಶೇರ್ ಮಾಡ್ಬೇಕು. ನಾನು ರಾಮಮೋಹನ್ ಅಂತ, SDM ಕಾಲೇಜ್ ಗುಜರೇಶ್. ನನ್ನ ಪ್ರಶ್ನೆ ಸಚಿನ್ ಅವರಿಗೆ, ಶಟಲ್ ಬಾಕ್ಸ್. ಯೂಶ್ವಲಿ ನಾನು ನಿಮ್ಮ ಕಂಟೆಂಟ್ಸ್ ಅನ್ನ ನೋಡ್ತಾ ಇರ್ತೇನೆ, ಫಾಲೋ ಮಾಡ್ತೇನೆ. ನನ್ನದೊಂದು ಪ್ರಶ್ನೆ, ದಕ್ಷಿಣ ಕನ್ನಡ ಕರ್ನಾಟಕದ ಒಂದು ಭಾಗ, ತುಳು ಎಷ್ಟು ಪ್ರಧಾನವೋ ಕನ್ನಡ ಕೂಡ ಅದೇ ರೀತಿ ಪ್ರಧಾನ. ನೀವು ತುಳು ಕಂಟೆಂಟ್ ಅನ್ನ ಆಲ್ಮೋಸ್ಟ್ ಮಾಡ್ತಾ ಇದ್ದೀರಿ. ಸೊ ದಕ್ಷಿಣ ಕನ್ನಡದಲ್ಲಿರುವ ಅದೇ ರೀತಿ ತುಳುವರು ಬೇರೆ ಭಾಗದಲ್ಲಿರುವವರಿಗೆ ನಿಮ್ಮ ಕಂಟೆಂಟ್ ರೀಚ್ ಆಗ್ತದೆ, ಅಥವಾ ನನ್ನಂತ ತುಳು ಕನ್ನಡ ಎರಡು ಬಲ್ಲವರಿಗೆ ನಿಮ್ಮ ಕಂಟೆಂಟ್ ರೀಚ್ ಆಗ್ತದೆ. ಸೊ 1-1.5 ಲಕ್ಷ ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಈಗ ನನ್ನ ಪ್ರಕಾರ ಇದೆ. ಸೊ ಕನ್ನಡದಲ್ಲೂ ಕೂಡ ಕಂಟೆಂಟ್ ಮಾಡಿದ್ರೆ ನಿಮ್ಮ ವ್ಯೂವರ್ಸ್ ಜಾಸ್ತಿ ಆಗ್ಬೋದು, ಕರ್ನಾಟಕದಾದ್ಯಂತ ನಿಮ್ಮ ವ್ಯೂವರ್ಸ್ ಸಿಗ್ಬಹುದು ಅಂತ ನಿಮಗೆ ಯಾವತ್ತು ಅನಿಸಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ವ್ಲಾಗಿಂಗ್ ಯಾವ್ದು ಲಾಗಿಂಗ್ ನೀವು ಯಾವ ಭಾಷೆ ಬೈದಿಲ್ಲ, ನಿಮ್ಗೆ ಯಾವ ಭಾಷೆ ಬೈಯೇ ಕಂಪಡಿರುತ್ತೆ. ನನಗೆ ಕನ್ನಡದಲ್ಲಿ ಬೈಕೋದ್ರೆ ಅಂದ್ರೆ ಪುಸ್ತಕ ಓದ್ತಾ ಕಂಫರ್ಟ್ ಇರೋದು ತುಳು. ಸೊ ಕನ್ನಡ ಟ್ರೈ ಮಾಡಿ ತುಂಬ ಟ್ರೈ ಮಾಡ್ತೀನಿ ನಾನು, ಅಷ್ಟು ಅಷ್ಟೇ ಬೈಕಲ್ಲಿ ಬಂದಿದ್ದೀನಿ, ಅಷ್ಟೇ ಬೈಕ್ ಮಾಡಿಸ್ತೀನಿ, ಸ್ವಲ್ಪ ಟ್ರೈ ಮಾಡಿ ಹೋಗಿಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಮಾಡಿ ಸ್ಟಾರ್ಟಿಂಗಿಂದ ನಾನು ಕನ್ನಡ ಮಾಡ್ತಿದ್ರೆ ಅದು ಇಲ್ಲೇ ಒಂದು ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನಾನು ಸ್ಟಾರ್ಟಿಂಗ್ ತುಳು ಮಾಡಿದ್ದು. ಸೊ ಬೇರೆ ಭಾಷೆ ಅಂದರೆ ಈಗ ತುಳು ಮಾತಾಡೋದ್ರೆ ಕೆಲವರಿಗೆ ಅರ್ಥ ಆಗಲ್ಲ ನೀವು ಮಾತಾಡಿದ್ರೆ, ಅದಕ್ಕೋಸ್ಕರ ನಾನು ಸ್ಪೀಚ್ ಕೊಡಿ ಅರ್ಥ ಆಗಲ್ಲ ಅನಿಸ್ತದೆ. ಸೊ ಕೆಲವು ವರ್ಡ್ಸ್ ಎಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಕಾಣಿಸ್ತದೆ. ಸೊ ಕಂಫರ್ಟ್ ಯಾವಾಗ ಈಗ ನೀವು ಕೂಡ ಅದೇ ಹೇಳಿ, ನೀವು ಯಾವ ಲ್ಯಾಂಗ್ವೇಜ್ ನೀವು ಕಂಫರ್ಟ್ ಇರ್ತೀರಾ ಅಂದರೆ ನಿಮಗೆ ಯಾವ ಲ್ಯಾಂಗ್ವೇಜ್ ನಿಮ್ಮ ಮನೆಯಲ್ಲಿ ಮಾತಾಡ್ತೀರಿ, ಫ್ರೆಂಡ್ಸ್ ಜೊತೆ ಯಾವ ಥರ. ಈಗ ಲಾಗಿಂಗ್ ಅಂದರೆ ಬೇರೆ ಬೇರೆ ಟೈಪ್ಸ್ ಲಾಗ್ಸ್ ಬರುತ್ತೆ. ಈಗ ನಾನು ಮಾಡೋದಕ್ಕೆ ಡೈಲಿ ಲಾಗ್ಸ್ ಲೈಫ್ ಸ್ಟೈಲ್ ಲಾಗ್ ಮಾಡ್ತೀನಿ. ಸೊ ಆವಾಗ ನನ್ನಲ್ಲೇ ಕಂಫರ್ಟ್ ಲೆವೆಲ್ ಜಾಸ್ತಿ ಇದ್ದರೆ ಕೂಡ ನಾನು ಎಂಟರ್ಟೈನ್ ಮಾಡೋಕ್ಕಾಗುತ್ತೆ ಬೇರೆ ಆಡಿಯನ್ಸ್ಗೆ. ಸೊ ಎಲ್ಲರಿಗೆ ತುಳು ಇಷ್ಟ ಆಯಿತು, ತುಳುವಲ್ಲಿ ಕಂಟ್ರೋಲ್ ಮಾಡಿದ್ದೀನಿ, ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಬಟ್ ಅದ್ರ ಕೂಡ ಬ್ಯಾಡ್ ಕಾಮೆಂಟ್ಸ್ ಬರ್ತದೆ ಗೊತ್ತು. ಸೊ ಅಂದರೆ ಅಷ್ಟು ಕನ್ನಡ ಕನ್ನಡ ಅಲ್ಲ ಲಾಗಿಂಗ್ ಅಲ್ಲ, ಕನ್ನಡ ಒಂದು 10 ಮಿನಿಟ್ಸ್ ವೀಡಿಯೋ ಮಾಡಿದೆ. ತುಂಬ ಅಂದರೆ 500 ಕಮೆಂಟ್ಸಲ್ಲಿ ಒಂದು 400 ಕಮೆಂಟ್ಸ್ ನನಗೆ ಬೈಗೆ ಬಂದಿತ್ತು, ನಂಗೆ ಯಾಕೆ ಬಿಟ್ಟಿದ್ದಲ್ಲ ಅಂತ. ಸೊ ಅದರಲ್ಲಿ ಗೊತ್ತಾಯ್ತು ನನ್ನ ಆಡಿಯನ್ಸ್ ಟೇಸ್ಟ್ ಏನಂತ. ಸೊ ಅದಕ್ಕೆ ತುಳಲ್ಲಿ ಇದು ಮಾಡ್ತೀನಿ. ಕೊಪ್ಪಳ ಬೈಕ್ ಮಸ್ತ್ ಇಷ್ಟ ಇರ್ತದೆ. ಅಲ್ಲಿ ಕೊಪ್ಪಳ ಇಲ್ಲಿ ಆಕ್ಚುಲಿ ಕಡಪ ಸುಬ್ರಹ್ಮಣ್ಯ ಗೊತ್ತು ಸುಬ್ರಹ್ಮಣ್ಯ ಕಡಪ. ಸೊ ನಾನು ಮುಂದು ನಾನು ಬೇರೆ ಕೊಟ್ಟು. ಸೊ ನನ್ನ ಅಮ್ಮ ನಿಮಗೆ ಕಾಪುರು ಎಲ್ಲಿ ಫ್ಯಾಮಿಲಿ ಕೊಟ್ಟು ಮಮ್ಮಿಗೆ ಎಲ್ಲ ಜಾಬ್ ಸಿಗುತ್ತೆ. ಸೊ ಮಮ್ಮಿ ಮಸ್ತ್ ನಾನು ಹೋಗಿದ್ದೆ ಈ ಮಿತ್ರಗಳನ್ನ ನನ್ನ ಅಮ್ಮನೇ ಕಾರಣ. ನನಗೆ ಖುಷಿ ಯಾಕೆ ಸ್ಟಾರ್ಟಿಂಗ್ ಮಾಡಬೇಕಾಗಲಿಕ್ಕೆ ಒಂದು ಇಮೇಜ್ ಮೇಡಮ್ ಏನೇ ಹೋಗ್ಬೇಕು, ನೆಕ್ಸ್ಟ್ ಡ್ರಾಯಿಂಗ್ ಮಾಡ್ಕೊಂಡು ಆಫೀಸ್ ನೆಟ್ ಏನಿರ್ತು ನಾನು ಚೆನ್ನಾಗಿ. ಸೊ ಬೈಕಿಂಗ್ ರಾಶಿ ಕಾಪುರ ಇರ್ತದೆ ಅಂಚನೆ ಕೂಡ ಆಸಕ್ತಿ ಕೂಡ ಇಡೀ ಊರು ತಿರ್ಬೋದು ಅಂಚನೆ ಅವನ ಜನಗಳಲ್ಲಿ ಬರುತ್ತೆ. ಎಂಡ ಪದ ಒಂದು ವಯಸ್ಸು ಪಣ ಬರುತ್ತೆ, ಒಂದು ಓದಲಿಗೆ ಹೋಗುತ್ತೆ, ದಿನ ಕೂದಲು ಕಟ್ಟಿ ಬರುತ್ತೆ, ಪ್ರಾಣ ಕ್ಲಾಸ್ ಕೊಡ್ತಾರೆ. ಪಡ ಅವ್ರಿಗೆ ಎಲ್ಲ ಪ್ರಸೆನ್ಸ್ ಇರುತ್ತೆ, ಬೇರೆ ಕ್ಲಾಸ್ ಬರುತ್ತೆ, ಎಂಟ್ಲ ಪದೇ ಬೋರ್ಡು ಎಂಟ್ಲ ಹೂ ಅಂತ ಜಾಗ ಅಂತ. ಸೊ 35 ಇಲ್ಲ ಒಂದು ಒಂದು ವಿಡಿಯೋ ಬರುತ್ತೆ
ಬೀಡಿ ಕಟ್ಟೋದು, ಆ ಬೀಡಿದ ಪುಟಾಟೆ ಅದನ್ನು ಬೆಳೆದು ಬಿಡುವುದಿಲ್ಲ, ಕಿತ್ತಲೆ ಬಿಡೋದು ಹೋಗಲಿಲ್ಲ. ಸೊ ಅವ್ರ ಬಗ್ಗೆ ನೋಡ್ತೇವೆ, ನನ್ನ ಅಮ್ಮ ಕೂಡ ಬೋರೆ ಹಚ್ಚಿ ಬಟ್ ಈರಾವೇನು ತೊಗೊಂಡಿಲ್ಲ. ಸೊ ಅವಾಗ ಹಿಂಗೆ ಮಾಡ್ತೇವೆ ಹುಡುಕ್ಕೆ ಬೋರು ಇಲ್ಲಿ ಒಂದು ಬ್ಲಾಗ್ ಹಾಕಿ ಮತ್ತೆ ಲೈವ್ ಬ್ಲಾಗಿಂಗ್ ಹೇಗೆ ಮಾಡುದು ಅಂತ ಕಲಿಸಿಕೊಡಿ. ಸೊ ಹೇಗೆ ಕಂಟೆಂಟ್ ಹುಡುಕೋದು ಅಂತ ಹೇಳಿ. ಲೈವ್ ಬ್ಲಾಗಿಂಗ್ ಮಾಡ್ಕೊಂಡು ಹೆಂಚ. ಸೊ ಅವರು ಆ ಲೈವ್ ಬ್ಲಾಗಿಂಗ್ ಮಾಡುವಾಗ ಕಂಟೆಂಟ್ ಮಾಡಿ ಹೆಂಚ. ಕಾರ್ಯಕ್ರಮ
Boleh, boleh, nikil pura padle. Boleh, jadah pura padle.